ರಂಗಸ್ವಾಮಿ ಅಂತ. ಓಕೆ, ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ, ಮತ್ತೆ ನಾನು ಸಮಾಜ ಸೇವಕ. ಓಕೆ ಸರ್, ಇವಾಗ ನಾವು ಇಲ್ಲಿ ಉಳ್ಳಾಳಲ್ಲಿದ್ದೀವಿ. ಹೌದು. ಸೊ ನಾನು ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಆಗು ಹೋಗುಗಳು ಏನಿದೆಯೋ ಈ ವಾರ್ಡದ್ದು ಮಾತಾಡಬೇಕು ಅಂತಂದ್ರೆ ನೀವು. ಹೌದು. ಸೊ ನನಗದು ಇಷ್ಟ ಆಯಿತು. ತುಂಬ ಜನ ಮಾತಾಡಲ್ಲ, ಬಟ್ ನೀವು ಮಾತಾಡ್ತೀನಿ ಅಂತಂದರೆ ಶುರು ಮಾಡಿ ಸರ್. ಏನು ಹೇಳಬೇಕು ಅನ್ಕೊಂಡು? ಖಂಡಿತ, ನಮ್ಮ ವಾರ್ಡ್ ಬಗ್ಗೆ ಮಾತಾಡಬೇಕು ಅಂದರೆ, ನಮಗೆ ಮುಂಚೆ ಉಳ್ಳಾಳ ವಾರ್ಡ್ 130 ಇತ್ತು, ಈಗ 29 ಆಗಿದೆ. ಈಗ 130 ಇತ್ತಾ? ಹೌದು, ಮೊದಲು 130 ಇತ್ತು, ಈಗ 29 ಆಗಿದೆ. ಈಗ ಈ ವಾರ್ಡ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಮಸ್ಯೆಗಳಿದೆ, ತುಂಬ ವಿಷಯಗಳಿದೆ. ಓಕೆ. ಶೋಭಾ ಮೇಡಮ್ ಅವ್ರು ಗೆದ್ದಿದ್ರು ಕಳೆದ 15 ವರ್ಷಗಳ ಹಿಂದೆ. ಅವರು ಕೆರೆ ಅಭಿವೃದ್ಧಿ ಮಾಡೋಕೆ ಹಣವನ್ನು ರಿಲೀಸ್ ಮಾಡಿದರು. ಓಕೆ. ಇದುವರೆಗೂ ಕೆರೆ ಅಭಿವೃದ್ಧಿ ಆಗಲಿಲ್ಲ, ಕೆರೆ ತುಂಬಲಿಲ್ಲ. ಉಳ್ಳಾಳ ಉಪನಗರ, ಉಳ್ಳಾಳಲ್ಲಿ ಇರ್ತಕ್ಕಂಥ ಜನಕ್ಕೆ ತುಂಬ ಸಮಸ್ಯೆ, ನೀರಿನ ಸಮಸ್ಯೆ ಭಾಳ ಸಮಸ್ಯೆ. ಈಗ ಬೇಸಿಗೆ ಬಂದರೆ ಮತ್ತೆ ಬೇಸಿಗೆ ಬಂದು ಭಾಳ ಸಮಸ್ಯೆ ಇದೆ. ಮೇಡಮ್ಮವರು, ಶೋಭಾ ಮೇಡಮ್ಮವರು ಇದಕ್ಕೆ ಅಂತ ಹಣವನ್ನು ಎತ್ತಿಟ್ಟಿದ್ರು ಕೆರೆ ಅಭಿವೃದ್ಧಿ ಮಾಡೋಕ್ಕೆ, ಇದುವರೆಗೂ ಅಭಿವೃದ್ಧಿ ಆಗಲ್ಲ. ಅದಕ್ಕೆ ಕಾರಣ ಯಾರಂತ ಮಾಡ್ಬೇಕು? ನಾವು ಸ್ಥಳೀಯ ಎಮ್ ಎಲ್ ಎ, ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅಂತ ಮಾಡಬೇಕಾ, ಅಥವಾ ಕಾರ್ಪೆಂಟರ್ ಮಾಡೋದು ಕಾರ್ಪೆಂಟರ್ ಇಲ್ಲ, ಅಧಿಕಾರಿಗಳು ಮಾಡಬೇಕಾ, ಯಾರ ಮೇಲೆ ಮಾಡಬೇಕು ಅನ್ನೋದು ನಮಗೊಂದು ಗೊತ್ತಾಗ್ತಿಲ್ಲ. ಯಾರ ಮೇಲೆ ಮಾಡಬೇಕು ನಾವು? ಒಂದು. ಎರಡನೇದು ಸ್ಲಮ್ ಬೋರ್ಡು, 456 ಮನೆ ಸ್ಯಾಂಕ್ಷನ್ ಆಗಿದೆ ಸ್ಲಮ್ ಬೋರ್ಡು ಇಲ್ಲಿ ಉಳ್ಳಾಳ ಉಪನಗರದಲ್ಲಿ. ಎಲ್ಲ ಬಡ ಜನ ಇರ್ತಕ್ಕಂಥವ್ರು, ಎಲ್ಲ ಹಿಂದುಳಿದ ವರ್ಗದ ಇರ್ತಕ್ಕಂಥ ಜನ ಎಲ್ಲರೂ 25,000 ಸ್ಲಮ್ ಬೋರ್ಡ್ಗೆ ಡಿ ಡಿ ಯನ್ನು ಕಟ್ಟಿದ್ದಾರೆ, ಇದುವರೆಗೂ ಮನೆಗಳು ಕಟ್ಟಲಿಲ್ಲ. ಇದಕ್ಕೆ ಕಾರಣ ಯಾರು? ಎಮ್ ಎಲ್ ಎನ ದೂಷಿಸದ, ಅಧಿಕಾರಿನ ದೂಷಿಸದ, ಸ್ಲಮ್ ಬೋರ್ಡ್ನ ದೂಷಿಸದ, ಯಾರನ್ನ ದೂಷಿಸೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಎರಡನೇದು, ಉಳ್ಳಾಳ ಉಪನಗರದ ರಸ್ತೆ ಇವತ್ತು ಭಾಳ ಹದಗಟ್ಟಿದೆ. 33 ಕೋಟಿ ಹಳ್ಳಗುಂಡಿ ಮುಚ್ಚೋದಕ್ಕೆ ಅಂತ ಮಾಡಿದರೆ ಇದುವರೆಗೂ ಅದು ನಮ್ಮ ಉಳ್ಳಾಳ ಉಪನಗರದ್ದು ಇದನ್ನ ಕೆಲಸ ಮಾಡಲಿಲ್ಲ. ಆಮೇಲೆ ನಮ್ಮ ನೋಡಿ, ಅಂಬೇಡ್ಕರ್ ಉಳ್ಳಾಳ ಉಪನಗರ ಮತ್ತು ಅಂಬೇಡ್ಕರ್ ನಗರ ಎರಡು ಸಂವಿಧಾನ ಶಿಲ್ಪಿ ಹೆಸರಿಟ್ಕೊಂಡಿರೋ ನಗರದಲ್ಲಿ ಇವತ್ತು ಮೂಲಸೌಕರ್ಯ ಇಲ್ಲ, ರಸ್ತೆ ಹಾಳಾಗಿದೆ. ನಮ್ಮ ಎಐ ಇಂಜಿನಿಯರ್ ಇದಾರಲ್ಲ ಪಾಟೀಲ್, ಪಾಟೀಲ್ರಿಗೆ ನಾವು ಮಾತಾಡೋರು ಹೇಳ್ತಾರೆ, ಸರ್ ಯಾವ್ದಾರು ಫಂಡ್ ಬಂದರೆ ರಿಲೀಸ್ ಮಾಡ್ತೀವಿ, ಅದೇ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. 33 ಕೋಟಿ ಏನೇ ಸ್ವಾಮಿ, ಅದರಲ್ಲಿ ಮಾಡಿ ಸ್ವಾಮಿ ಅಂತ ಕೇಳಿದೆ. ನಾನು ಇದುವರೆಗೂ ಕೆಲಸ ಮಾಡಿಲ್ಲ. ಅಂಬೇಡ್ಕರ್ ನಗರ, ಉಳ್ಳಾಳ ಉಪನಗರ ರಸ್ತೆ ಹದಗೆಟ್ಬಿಟ್ಟಿದೆ, ಯಾರನ್ನ ಕೇಳೋದು ನಾವು? ಸೊ ಇವಾಗ ಈ ಟರ್ಮಲ್ಲಿ ಬಂದಿರೋದ ಸರ್ ಅದು? ಹಾಂ, ಈ ಟರ್ಮಲ್ಲಿ ಸ್ಯಾಂಕ್ಷನ್ ಆಗಿರೋದು ಅದು, ಆ 33 ಕೋಟಿ. ಹೌದೌದು. ಓಕೆ, ಹೌದೌದು, ಆಗಿದೆ, ಅದರಲ್ಲಿ ಮಾಡಿ ಸ್ವಾಮಿ ಅಂತ ನಾನು ಹೇಳಿದೆ ಅವ್ರಿಗೆ. ಆಯ್ತು ಸರ್, ನೋಡೋಣ ಅಂತಾರ ಅವ್ರು. ಧರ್ಮಕ್ಕೆ ಮಾಡತ್ತಾರ ಇಂಜಿನಿಯರು, ಧರ್ಮಕ್ಕೆ ಮಾಡತ್ತಾರ ಏನೋ, ತಾತನ ಆಸ್ತಿನವ್ರು ತಂದೆ ಆಸ್ತಿನವ್ರು ಇದ್ರಲ್ಲಿ ಮಾಡತ್ತಾರ ಅವರು. ಇದು ಆಯ್ತು ಸರ್, ನೋಡೋಣ ಅಂತ ಹೇಳ್ತಾರೆ. ಆಮೇಲೆ ರಸ್ತೆಗಳಂತೂ ಭಾಳ ಹಾಳಾಗಿದೆ. ಆಮೇಲೆ ಕಳೆದ 15 ವರ್ಷಗಳಿಂದ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಯಾರಿಗೂ ಮೆಸೇಜ್ ಕೊಡ್ತಿರಲಿಲ್ಲ, ಯಾವ ಗ್ರೂಪ್ಗೂ ಬರ್ತಿರಲಿಲ್ಲ, ಇಂಥ ದಿನ ಸಿಗ್ತಾರೆ ಎಮ್ ಎಲ್ ಎ ಅವರು, ಏರುಳ್ಳಿಯ ವಾರ್ಡ್ ಆಫೀಸರ್ ಸಿಗ್ತಾರೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಎಮ್ ಎಲ್ ಎ ಅವರು ಸೋಮಶೇಖರ್ ಅವರು ಇಷ್ಟು ಇಂಥ ದಿನ ಸಿಗ್ತಾರೆ, ಇಷ್ಟು ಗಂಟೆ ಇಷ್ಟು ಗಂಟೆವರೆಗೂ ಒನ್ ಅವರು ಎರಡು ಅವರು ಇರ್ತಾರೆ ಸಿಗ್ತಾರೆ, ಯಾರಾದರೂ ಹೋಗಿ ಭೇಟಿ ಮಾಡುವಂತ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾರೆ, ಇದುವರೆಗೂ ಮಾಡಲೇ ಇಲ್ಲ. ಆಮೇಲೆ ಇದೇ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ಇದೇ ಕಾಂಗ್ರೆಸ್ನ ಇದು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಏನಿತ್ತು, ಹೋದ್ರು ರೆಸಾರ್ಟ್ಗೆ ಹೋದ್ರು ಬಂದರು, ಏನಕ್ಕೆ ಹೋದ್ರಿ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು ನಾವು ಅಭಿವೃದ್ಧಿಗೆ ಹಣ ರಿಲೀಸ್ ಮಾಡ್ತಿಲ್ಲ ಅದಕ್ಕೆ ಓದೋ ಅಂದರು. ಮತ್ತೆ ಹೋದ್ರು ಬಿ ಜೆ ಪಿಗೆ ಹೋದ್ರು, ಬಿ ಜೆ ಪಿಯಿಂದ ಬಂದಮೇಲೆ ಮತ್ತೆ ಅಭಿವೃದ್ಧಿ ಮಾಡಬೇಕಲ್ಲ, ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಆಗಲಿಲ್ಲ, ರಸ್ತೆ ಆಗಲಿಲ್ಲ ಉಳ್ಳಾಳ ಇಲ್ಲ ಮತ್ತು ಉಳ್ಳಾಳ ಉಪನಗರದಲ್ಲಿ, ಆಮೇಲೆ ಸ್ಲಮ್ ಬೋರ್ಡ್ ಕೆಲಸ ಆಗಲಿಲ್ಲ, ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ಓಕೆ, ಆಮೇಲೆ ಅದಾದ ಬಿಟ್ಟರೆ ಮತ್ತೆ ಈಗ ನೋಡಿದೆ ಹೊಸ ವಿಚಾರ, ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಆಗಿ ಇದ್ದಕ್ಕಿದ್ದಂಗೆ ಜನರಿಗೆ ಯಾವುದೇ ತಿಳುವಳಿಕೆ ಇಲ್ದಂಗೆ ಪರಿವರ್ತನೆ ಮಾಡಿದ್ದಾರೆ. ಬಡವ್ರ ಗತಿ ಏನಾಗಬೇಕು? ಸ್ಥಳೀಯದಲ್ಲಿ ನಮಗೆ ಈ ವಾರ್ಡಲ್ಲಿ ಕಾರ್ಪೆಂಟರ್ ಇಲ್ಲ ಕೇಳೋಕ್ಕೆ. ಓಕೆ, ಎಮ್ ಎಲ್ ಎ ಅಂತ ಸಿಗ್ತಾರಲ್ಲ ಇಷ್ಟು ವರ್ಷ, ಈಗ ಕಾರ್ಪೆಂಟರ್ ಇಲ್ವಾ ಸರ್? ಕಾರ್ಪೆಂಟರ್ ಇಲ್ಲ, ಎಲ್ಲಿ ಎಲೆಕ್ಷನ್ ಆಗಲಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಈಗ ಇದು ಕಾರ್ಪೆಂಟರ್ ಇಲ್ವಲ್ಲ ಸರ್? ಅಲ್ವಾ? ಎಷ್ಟು ಎಷ್ಟು ವರ್ಷದಿಂದ ಸರ್ ಅದು? ಅಲ್ಲಿ 3 ಟರ್ಮ್ ಆಯ್ತಲ್ಲ ಸರ್. ಓಕೆ, ಕಾರ್ಪೊರೇಟರ್ ಇಲ್ಲ ಇವಾಗ, ಯಾರು ಕೇಳ್ದು ಎಲ್ಲಿ ಹೋಗ್ತಿದ್ದೆ ಜನರಿಗೆ? ಜನರಿಗೆ ರೆಪ್ರೆಸೆಂಟೇಟಿವ್ ಅಂದರೆ ಕಾರ್ಪೊರೇಟರ್. ಹೌದು ಹೌದು, ಇಲ್ಲ ಅಂದರೆ ಮತ್ತೆ ಹೆಂಗೆ ಸರ್? ಮಾಡಲಿಲ್ಲ, ಬಿ ಜೆ ಪಿ ಸರ್ಕಾರ ಬಂದಮೇಲೆ ಕಾರ್ಪೊರೇಟ್ ಎಲೆಕ್ಷನ್ ಮಾಡಲಿಲ್ವಲ್ಲ. ಓಕೆ, ಯಾಕೆ ಮಾಡಲಿಲ್ಲ? ಎಲ್ಲದಕ್ಕೂ ಎಮ್ ಎಲ್ ಎ ಹತ್ರ ಹೋಗಬೇಕು, ಎಮ್ ಎಲ್ ಎ ಪಾಪ ಕ್ಷೇತ್ರ ದೊಡ್ಡದು, ಏನು ಮಾಡ್ತಾರೆ ಎಮ್ ಎಲ್ ಎ ಅವರು? ಅಧಿಕಾರಿಗಳು ಮಾಡ್ತಾರೆ ಅಂದ್ಕೋತಾರೆ, ಅಧಿಕಾರಿಗಳು ಮಾಡ್ತಾ ಇಲ್ಲ. ಶುದ್ಧ ಘಟಕ ನೀರ್ದು ನಮ್ಮ ಅಂಬೇಡ್ಕರ್ ನಗರದಲ್ಲಿ ಕೆಟ್ಟೋಗಿ 6 ತಿಂಗಳಾಯಿತು, ಇದುವರೆಗೂ ನೀರಿಲ್ಲ, ನೀರು ಕೇಳೋರು ಗತಿ ಇಲ್ಲ. ಇವತ್ತಿನ ದಿನ ಬಂದಾಗಿದೆ, ನೀರು ತೊಗೊಂಬರಕ್ಕೆ ಆಚೆ ಹೋಗ್ಬೇಕಾಯ್ತೆ ಜನ. ನೀವು ಪಬ್ಲಿಕ್ ಸರ್ವೆಂಟ್ ಆಗಿ ಆ್ಯಸ್ ಎ ಎಮ್ ಎಲ್ ಎ ಏನು ಮಾಡ್ತಾ ಇದ್ದೀರಾ ನೀವು? ಅಲ್ವಾ, ನಿಮ್ಮನ್ನು ಓಟಾಗಿ ಗೆಲ್ಸಿದ್ರಲ್ಲ ಸ್ವಾಮಿ, ಜನರಿಗೆ ಕೆಲಸ ಮಾಡೋಕ್ಕಲ್ವ ನೀವು ಮಾಡಿದ್ದು? ಹಾಂ, ಪಬ್ಲಿಕ್ ಸರ್ವೆಂಟ್ ಅಲ್ವಾ ನೀವು, ಯಾಕೆ ಮಾಡ್ತಾ ಇಲ್ಲ? ರಸ್ತೆ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ? ಸ್ಲಮ್ ಬೋರ್ಡ್ ಹಣ ಏನಾಯಿತು? 25,000 ಡಿ ಡಿ ಕಟ್ಸ್ಕೊಂಡಿದ್ದಾರಲ್ಲ, ಹಣ ಏನಾಯಿತು? ಯಾಕೆ ಕೇಳ್ತಾ ಇಲ್ಲ ಎಮ್ ಎಲ್ ಎ ಆಗಿ ನೀವು? ಅಲ್ವಾ, ಸಿದ್ದರಾಮಯ್ಯ ಸರ್ಕಾರ 2018-17-18 ಇದ್ದಾಗಿಂದ ಕಟ್ಸ್ಕೊಂಡಿದ್ದು, ಹಣ ಏನಾಯಿತು? ಅದಕ್ಕೆ ಬಡ್ಡಿ ಏನಾಯಿತು? ಪಾಪ ಬಾಡಿಗೆ ಮೇಲೆ ಕೊಳಿತಾಯಿದಲ್ಲ ಜನ, ಬಡ ಬಡ ಜನರು ಇರ್ತಕ್ಕಂಥದ್ದು ಉಳ್ಳಾಳ ಉಪನಗರದಲ್ಲಿ ಇಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಸಂವಿಧಾನ ಶಿಲ್ಪಿ ಹೆಸರಿಟ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ನಗರ ಏನು ಮಾಡಿದ್ರೆ ನೀವು? ಅಂಬೇಡ್ಕರ್ ನಗರದ ಮೂಲಸೌಕರ್ಯ ಇದೆ, ಇವತ್ತು ಕುಡಿಯೋಕ್ಕೆ ನೀರಿಲ್ವಲ್ಲ, ಶುದ್ಧ ಘಟಕ ನೀರು ನಿಂತೋಗಿ 6 ತಿಂಗಳಾಯ್ತಲ್ಲ,
ಯಾಕೆ ಅಭಿವೃದ್ಧಿ ಮಾಡಲಿಲ್ಲ, ರಿಪೇರಿ ಯಾಕೆ ಮಾಡಲಿಲ್ಲ, ದುರಸ್ತಿ ಯಾಕೆ ಮಾಡಲಿಲ್ಲ ಅದಕ್ಕೆ? ಹ್ಞೂ, ಯಾರು ಜವಾಬ್ದಾರಿ? ಅಧಿಕಾರಿಗಳಿಗೆ ತರಟಿ ತಗೋಬೇಕಲ್ವ ನೀವು? ಏನಕ್ಕೆ ಮಾಡ್ತಾ ಇಲ್ಲ ಅನ್ಸುತ್ತೆ ಸರ್ ಅವ್ರು ನಿಮ್ಗೆ ಇದನ್ನೆಲ್ಲ ನೋಡಿದ್ರೆ ಒಂದು ಕೇರ್ಲೆಸ್ಸಾ ಅಥವಾ ಬೇರೆ ಏನಾರ ಪ್ರಾಬ್ಲಮ್ ಇರ್ಬೋದಾ ಅಂತೇಳಿ? ನನಗನ್ಸುತ್ತೆ ನೆಗ್ಲಿಜೆನ್ಸಿ. ಓಕೆ, ಒಂದು 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 ಉದಾಹರಣೆ. ಮತ್ತೊಂದು ಉದಾಹರಣೆ, ಯಶವಂತಪುರ ಕ್ಷೇತ್ರ ಭಾಳ ದೊಡ್ಡದು, ಅಧಿಕಾರಿಗಳು ಮಾಡ್ತಾರೆ ಅಂತ ಆದೇಶ ಮಾಡ್ತಾರೆ, ಹೇಳ್ತಾರೆ ಮಾಡಿ ಅಂತ ಸೋಮಶೇಖರ್ ಅವರು ಹೇಳ್ತಾರೆ, ಬಟ್ ಅಧಿಕಾರಿಗಳು ಮಾಡಲ್ಲ. ಅಧಿಕಾರಿಗಳು ಮಾಡ್ತಾರೋ ಇಲ್ವೋ ನೋಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಮತ್ತೊಬ್ಬರಿಗೆ, ಯಾರಿಗೊಬ್ಬರಿಗೆ ಆಯಾ ವಾರ್ಡ್ಗಳಲ್ಲಿ ಅವರಾದರೂ ನೋಡಿ ಮಾಡಿಸ್ಬೇಕಲ್ವಾ? ರೋಡ್ ಕೊರೆದೋಗಿದೆ ಸರ್, ಬೈಕಲ್ಲಿ ಓಡಾಡೋಕ್ಕಾಗ್ತಿಲ್ಲ ಅಂಬೇಡ್ಕರ್ ನಗರದಲ್ಲಿ. ಉಳ್ಳಾಳು ಬಂದ ರಸ್ತೆ ಮಾಡ್ತೀವಿ ಅಂತ ಮಾಡಿದ್ರು, ಈ ಸುಮಾರು ಕಡೆ ಟಚ್ಚೇ ಮಾಡಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಎರಡೆರಡು ಬಿಲ್ ಮಾಡ್ಕೊಂಡ್ರು, ದುಡ್ಡು ಮಾಡ್ಕೊಂಡ್ರು. ಯಾರು ಮಾಡ್ಕೊಂಡ್ರು ದುಡ್ಡು? ಯಾರು ಅದಕ್ಕೆ ಗುಮ್ಮ ಕೊಟ್ಟಿದ್ದು? ಏನು ಮಾಡ್ತಾಯಿದ್ರೆ? ಮತ್ತೊಂದು, ಕುವೆಂಪು ಶತಮಾನೋತ್ಸವ ಶಾಲೆ ಅಂತ ಇದೆ ನಮ್ಮಲ್ಲಿ, ಆ ಶಾಲೆನ ಇವಾಗ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಕಾಮಗಾರಿ ಮಾಡಬೇಕಾದ್ರೆ ಒಂದು ಪಬ್ಲಿಕ್ಗೆ ಒಂದು ಒಂದು ಸೂಚನೆ, ಒಂದು ಫಲಕ ಹಾಕ್ಬೇಕಲ್ವ ಅಲ್ಲಿ? ಎಷ್ಟು ಕೋಟಿಗಾಗಿದೆ, ಎಷ್ಟು ಲಕ್ಷಕ್ಕಾಗಿದೆ, ಎಷ್ಟು ಫ್ಲೋರ್ ಕಟ್ತಾಯಿದ್ರ, ಎಷ್ಟು ಏನು ಮಾಡ್ತೀವಿ, ಎಷ್ಟು ಅವಧಿಗೆ ಮುಗಿಯುತ್ತಿದ್ದು, ಅದಾದರೂ ಹಾಕ್ಬೇಕಲ್ವಾ? ಅದು ಆಗ್ತಲ್ಲ. ಇದರ ಅರ್ಥ ಏನು ಹೇಳುತ್ತೆ? ಲೆಕ್ಕಾಚಾರ ತಪ್ಪುತ್ತೆ, ಲೆಕ್ಕಾಚಾರ ತಪ್ಪುತ್ತೆ ಅಲ್ವಾ? ಜನರ ಹಣವನ್ನು ಮೋಸ ಮಾಡ್ತಿದ್ದಾರೆ. ಇದು ಮೂಲ ಯಾರಿಗೆ ಹೋಗುತ್ತೆ ಹೆಸರು ಅಲ್ವರ? ಯಾಕೆ ಒಂದು ಬೋರ್ಡ್ ಹಾಕಿ ನೀವು ಕಾಮಗಾರಿ ಪ್ರಾರಂಭ ಮಾಡಿಲ್ಲ? ಒಂದು ನಾಮಫಲಕ ಯಾಕೆ ಹಾಕಿಲ್ಲ ಸಾರ್ವಜನಿಕರ ಅನುಕೂಲಕ್ಕಾಗಿ? ಇಲ್ಲೇನು ಕಟ್ತಾ ಇದ್ದಾರೆ, ಎಷ್ಟು ಫ್ಲೋರ್ ಕಟ್ತಿದ್ದಾರೆ, ಎಷ್ಟು ಹಣೆ ಬಿಡುಗಡೆ ಆಗಿದೆ, ಕಾಂಟ್ರಾಕ್ಟರ್ ಯಾರು, ಇದನ್ನ ಯಾಕೆ ಮಾಡಿಲ್ಲ? ಇದೆಲ್ಲ ನೋಡಬೇಕಾಗಿದ್ದರೆ ಕರ್ತವ್ಯ ಯಾರ್ದು? ಜನಸಾಮಾನ್ಯರದ ಅಥವಾ ಜನಸಾಮಾನ್ಯರು ಓಟಾಗಿ ಗೆಲ್ಸಿದ್ರು ನಿಮ್ದ ಅಲ್ವಾ ಸರ್? ಅದೆಲ್ಲ ಮಾಡಬೇಕು ಸರ್. ಉಳ್ಳಾಳಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ ಅಂದ್ರೂ ಪಬ್ಲಿಕ್ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಿಲ್ವಾ ಅಂತ ಅನ್ಸುತ್ತಾ ಸರ್ ನಿಮಗೆ? ಪಬ್ಲಿಕ್ಕು ಅದರಲ್ಲಿ ಕೆಲವರು ಎಂಜಲ್ ಕಾಸಿಗೆ ಬಿದ್ದೋಗಿರ್ತಾರೆ ಸರ್, ಕೆಲವರು ಮಾತಾಡೋಕ್ಕೆ ಧೈರ್ಯ ಇಲ್ಲ, ಮಾತಾಡಲ್ಲ ಅವರು. ಕೆಲವರು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಓಕೆ, ನಾವು ಮಾತಾಡ್ತೀವಿ, ನಾವು ಹೇಳ್ತೀವಿ ಸರ್, ನಮಗೇನು ಭಯ ಇಲ್ಲ. ಮನುಷ್ಯ ಲೈಫ್ ಈಸ್ ವೆರಿ ಶಾರ್ಟ್, ಆ ಶಾರ್ಟ್ ಒಳಗಡೆ ಏನಾದರೂ ಸಮಾಜಕ್ಕೆ ಏನಾದರೂ ಅನುಕೂಲ ಮಾಡೋಕ್ಕೆ ಒಳ್ಳೇದು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೊಬೇಕು. ಎಲ್ಲ ಕ್ಷೇತ್ರದಲ್ಲೂ, ಯಾವುದೇ ಕ್ಷೇತ್ರ ಎಮ್ ಎಲ್ ಎ ಆಗಲಿ, ಕಾರ್ಪೊರೇಟರ್ ಇರ್ಬೋದು, ಎಂ ಪಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಮಾಜಕ್ಕೆ ಏನಾದರೂ ಒಂದು ಒಳಿತು ಮಾಡಿಬಿಟ್ಟು ಹೋಗ್ಬಿಡ್ಬೇಕು ಮನುಷ್ಯ. ಯಾಕಂದರೆ ಲೈಫ್ ವೆರಿ ಶಾರ್ಟು, ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಅನ್ನಿಸುತ್ತದು. ಹಂಗಿದ್ರೆ ಹಂಗಿರ್ಬೇಕಲ್ವಾ? ಯಾತ ಕೆಲಸ ನಿಂತ್ಕೋತೀರಾ, ಯಾಕೆ ಗೆಲ್ತೀರಾ? ಏನೋ ಒಂದು ಹೇಳ್ತೀರಾ, ಆಶ್ವಾಸನೆ ಕೊಡ್ತೀರಾ, ಭಾಷಣದಲ್ಲಿ ನಿಂತ್ಕೋತೀರಾ, ಸ್ಟೇಜಲ್ಲಿ ನಿಂತ್ಕೋತೀರಾ, ಆಶ್ವಾಸನೆ ಕೊಡ್ತೀರಾ, ಗೆಲ್ತೀರಾ, ಹಣ ಖರ್ಚು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಅದೇನೋ ಮತ್ತೊ ಮಗ್ದಂತೂ ಅದು ನಮಗೆ ಗೊತ್ತಿಲ್ಲ. ಏನೋ ಒಂದು ಹೇಳಿ ಗೆದ್ದುಬಿಡ್ತೀರಾ, ಓಟ್ ಹಾಕ್ಸಂದ್ರೆ ಹೀಗೆ ಮಾಡ್ಕೊತೀರಾ, ಆ ಥರ ಕೆಲಸ ಮಾಡಬೇಕಲ್ಲ. ಉಪನಗರ ಯಾಕೆ ಹಿಂಗಾಗಿದೆ? ಉಳ್ಳಾಳು ಉಪನಗರ, ಉಳ್ಳಾಳು ಮತ್ತು ಉಳ್ಳಾಳು ಉಪನಗರ ಕೆರೆ ಯಾಕೆ ಅಭಿವೃದ್ಧಿ ಆಗಿಲ್ಲ ಸ್ವಾಮಿ? ಮೇಡಮ್ ಅವರು, ಶೋಭಾ ಮೇಡಮ್ ಅವರು ಆವಾಗಲೇ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದ್ರಲ್ಲ, 15 ವರ್ಷ ಆಯ್ತಲ್ಲ, ದುಡ್ಡು ಹಣ ಏನಾಯಿತು? 15 ವರ್ಷ ಬೇಕು ಅಭಿವೃದ್ಧಿ ಮಾಡೋಕ್ಕೆ. ಏನೇನು ಮಾಡಬೇಕು ಅಂತ ಅಭಿವೃದ್ಧಿಯಲ್ಲಿ ಇತ್ತು ಸರ್? ಅದು ಆ್ಯಕ್ಚುಲಿ ಕೆರೆ ಅಭಿವೃದ್ಧಿ ಮಾಡಿ ನೀರು ನಿಲ್ಲಬೇಕು ಅಂತ ಇದೆ, ನೀರು ಇದುವರೆಗೂ ಕೆರೆ ಕೊಡಿ ಆಗಿಲ್ಲ ಸರ್. ಓಹೋ, ಅದು ಕಳೆದ 15 ವರ್ಷ ಮೇಡಮ್ ಅವರು ಏನು ದುಡ್ಡು ರಿಲೀಸ್ ಮಾಡಿದ್ರು ಶೋಭಾ ಮೇಡಮ್ ಅವರು, ಇದುವರೆಗೂ ಕೆರೆ ಕೊಡಿ ಆಗಿಲ್ಲ. ಕೆಲಸ ಮಾಡಿದ ವರ್ಷದಿಂದ ಯಾರು ಮಾತಾಡ್ತಿಲ್ವ ಸರ್? ಹಂಗಾರೆ ಮಾತಾಡ್ತಿಲ್ಲ, ಕಾರಣ ನಿಮ್ಗೆ ಗೊತ್ತೇ ಇದೆ. ಯಾಕೆ ಮಾತಾಡ್ತಿಲ್ಲ? ಹಣ ಎಲ್ಲೋಯ್ತು? ಸ್ಲಮ್ ಬೋರ್ಡ್ ಹಣ ಏನಾಯಿತು? 456 ಮನೆ ಇಂಟು 5,25,000 ಎಷ್ಟಾಯ್ತು ಹಣ ಎಲ್ಲೋಯ್ತು? 25,000 ನೀವು ಡಿ ಡಿ ಬೇರೆ ಕಟ್ಸ್ಕೊಂಡಿದ್ರೆ ಸ್ಲಮ್ ಬೋರ್ಡ್ಗೆ, ಇದ್ರ ಬಗ್ಗೆ ಯಾಕೆ ಕೇಳ್ತಿಲ್ಲ? ಯಾಕೆ ಮಾತಾಡ್ತಲ್ಲ ನೀವು ಅಲ್ವಾ? ಈಗ ಜಮೀರ್ ಅಹಮದ್ ಅವ್ರು ಬಂದರು, ಈಗ ಅವ್ರು ಬಂದಮೇಲೆ ಆದರೂ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಉಳ್ಳಾಳು ಉಪನಗರದ ಬಗ್ಗೆ ಅವ್ರ ಗಮನ ಅನಿಸಿಲ್ಲ ಜಮೀರ್ ಅಹಮದ್ದವರು. ಹಾಂ, ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಕೂಡ ಗಮನ ಹರಿಸಿಲ್ಲ. ಯಾವಾಗ ಕೆಲಸ ಮಾಡ್ತಾರೆ? ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದ್ರು, ಅಲ್ಲೋಗಿ ಎಂಟ್ರಿ ಮಾಡಿದ್ರೆ ನಮ್ಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ. ಬಂಡೆಮಠದಲ್ಲಿ ಪ್ರಜಾವಾಣಿಯವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಕರೆದ್ಬಿಟ್ಟು. ನಾವು ಎಂಟ್ರಿ ಮಾಡಿಬಿಟ್ಟು ಕೂತ್ಕೊಂಡಿದ್ದೀವಿ, ನಮ್ಮನ್ನು ಕರೀತಾರೆ, ನಮಗೆ ಮೈಕೆ ಕೊಡಲ್ಲ, ಮಾತಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಯಾರು ಕಳ್ಳರು ಇದರಲ್ಲಿ? ಜನಸಾಮಾನ್ಯರು ಕಳ್ಳರ? ಓಟ್ ಹಾಕಿದ್ರು ಕಳ್ಳರ? ಯಾರನ್ನಂತ ಹೇಳ್ಬೇಕು ನಾವು? ಯಾಕೆ ಈ ಕೆಲಸ ಮಾಡ್ತೀರಿ? ಎಷ್ಟು ದಿನ ಬದುಕಿದ್ರಿ ನೀವು? ನೀವು ಗೆದ್ದು ಬಂದಿದ್ದೇನಕ್ಕೆ? ಜನರ ಸೇವೆ ಮಾಡೋದಕ್ಕಲ್ಲ, ಜನರ ಕೆಲಸ ಮಾಡೋಕ್ಕಲ್ವಾ? ಯಾಕೆ ಮಾಡ್ತಾ ಇಲ್ಲ? ಅಧಿಕಾರ ನಾವು ತರಟಿಗೆ ತೊಗೋಬೇಕಾ, ನೀವು ತೊಗೋಬೇಕಾ ಅಲ್ವಾ ಸರ್? ಇದನ್ನು ಮಾಡಬೇಕಲ್ಲ ನೀವು. ಯಾಕೆ ಮಾಡ್ತಾ ಇಲ್ಲ? ನಾವು ಗಂಟೆ ಘೋಷವಾಗಿ ಹೇಳ್ತೀವಿ, ನಾವೇನು ಯಾರಿಗೂ ಕೇರ್ ಮಾಡೋದಿಲ್ಲ. ನಾವು ಹೇಳ್ತೀವಿ, ಇರೋ ವಿಚಾರ ಹೇಳ್ತೀವಿ. ನಾವು ಭಾರತ ದೇಶದ ಒಂದು ಇದಾಗಿ ಸಿಟಿಸನ್ ಆಗಿ ಹೇಳ್ತೀವಿ, ನಾವು ಕೇಳೋ ರೈಟ್ಸ್ ನಮಗಿದೆ.